ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕ ನಾಟ್ ಆಲ್ ಬಹುತೇಕ ಲೀಡರ್ಗಳು ಮತ್ತು ಕಾರ್ಯಕರ್ತರು ರಾಜಕೀಯವಾಗಿ ನಿಮ್ಮ ಜೊತೆ ಇದ್ದಾರೆ, ಸಾಂಸ್ಕೃತಿಕವಾಗಿ ತಾತ್ವಿಕವಾಗಿ ಅವರು ಬಿ ಜೆ ಪಿ ಜೊತೆ ಇದ್ದಾರೆ. ನೀವು ಕಾಂಗ್ರೆಸ್ನವರು ನಿಮ್ಮ ಅಧಿಕಾರ ಹೋದ ಮೇಲೆ ಬಸ್ಸನ್ನು ಅಲ್ಲೇ ಬಿಟ್ಟು ಇಳಿದು ಹೋಗಿಬಿಡ್ತೀರಿ. ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವ್ರೇನು ಮಾಡ್ತಾರೆ, ತಾವು ಅಧಿಕಾರದಿಂದ ಹೋದ್ರೂ ಈ ಬಸ್ ಯಾವ ಕಡೆ ಹೋಗ್ಬೇಕಂತ ತೀರ್ಮಾನ ಮಾಡಿ ಹೋಗ್ತಾರೆ. ಅಂದರೆ ಆ ಡ್ರೈವರ್ನೂ ಸರಿ ಮಾಡಿ ಹೋಗ್ತಾರೆ. ಆರ್ ಎಸ್ ಎಸ್ ಅದೊಂದು ಮೆಷಿನರಿ, ಕಾಂಗ್ರೆಸ್ಸು ಒಂದು ಮೆಷಿನರಿನ ರೂಪಿಸದೇ ಇದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅಲೈನ್ಸ್ ಪೊಲಿಟಿಕ್ಸನ್ನು ಬಿಟ್ಟಿದೆ. ಅಲೈನ್ಸ್ ಪೊಲಿಟಿಕ್ಸನ್ನು 78ರ ನಂತರ ಇಲ್ಲಿ ಬಿಟ್ಟಿದೆ. ಸೊ ಅವರು ಅಲೈನ್ಸ್ ಮಾಡಿಕೊಂಡ್ರೆ ನಾವು ವೀಕ್ ಆಗ್ತಾ ಇದ್ದೀವಿ ಅಥವಾ ವೀಕ್ ಆಗಿದ್ದೀವಿ ಅಂತಕ್ಕಂಥ ಭಾವನೆ ಹೊರಗಡೆ ಹೋಗ್ತದೇನೋ ಅಂತಕ್ಕಂಥ ಅಭಿಪ್ರಾಯಕ್ಕೆ ಅವ್ರು ಬಂದಿದ್ದಾರೆ. 78ರಲ್ಲಿ ಆವಾಗಲಲ್ಲೇ ಅನೌನ್ಸ್ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಬಹುಮತ ಇರತಕ್ಕಂಥ ಸಂದರ್ಭದಲ್ಲೇ ಒಂದು ಅಲೈನ್ಸ್ ಇತ್ತು, ಸಿ ಪಿ ಐ ಜೊತೆ ಅಲೈನ್ಸ್ ಇತ್ತು ಅವಾಗ. ಸೊ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಅಲೈನ್ಸ್ ಮಾಡ್ಕೋತೀರಿ ಎಲ್ಲ ಲೆಫ್ಟು ಡೆಮಾಕ್ರೆಟಿಕ್ಕು, ತಮಿಳ್ನಾಡಲ್ಲಿ ಲೆಫ್ಟು ಡೆಮಾಕ್ರೆಟಿಕ್ಕು ಎಲ್ಲ ಅಲೈನ್ಸ್ ಮಾಡ್ಕೋತೀರಿ, ಬಿಹಾರದಲ್ಲಿ ಲೆಫ್ಟು ಡೆಮಾಕ್ರೆಟಿಕ್ಕು ಅಲೈನ್ಸ್ ಮಾಡ್ಕೋತೀರಿ. ಅಂದರೆ ಎಲ್ಲಿ ನೀವು ಮೈನರ್ ಪಾರ್ಟ್ನರ್ ಇದ್ದೀರಿ ಅಲ್ಲಿ ನಿಮ್ಗೆ ಅಲೈನ್ಸ್ ಬೇಕು, ಎಲ್ಲಿ ಇಲ್ಲಿ ಮೇಜರ್ ಪಾರ್ಟಿ ನಿಮ್ಮದಿದೆ ಇಲ್ಲಿ ಯಾರನ್ನೂ ಕೇಳೋದಿಲ್ಲ. ನೀವು ನಾವು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀವಿ, ದಲಿತ ಚಳವಳಿಗಳು, ರೈತ ಚಳವಳಿಗಳು, ಕಾರ್ಮಿಕ ಚಳವಳಿಗಳು, ಎಡಪಕ್ಷಗಳು ಅಥವಾ ಪ್ರಗತಿಪರ ಸಾಹಿತಿಗಳು, ಚಿಂತಕರು ಇಂಥವ್ರದ್ದೆಲ್ಲ ಕರೆದು ಚಳವಳಿಯ ಜೊತೆ ಒಂದು ಸಂಬಂಧ ಇಟ್ಕೊಳ್ಳಿ. ಈ ಅಹಂಕಾರ ಹೋಯಿತು. ಯಾಕೆಂತಂದರೆ ರಾಹುಲ್ ಗಾಂಧಿಯವರು ಹಾವೇರಿ ಚುನಾವಣೆಯನ್ನು ಮುಗಿಸಿ ಚೆನ್ನೈಯವರು ಇದ್ದರು, ದೇವಿಯವರು ಅಲ್ಲಿ ಆ ಸಭೆಯಲ್ಲಿ ಇದ್ದರು, ದೇವಿಯವರು ಅದನ್ನು ಆರ್ಗನೈಸ್ ಮಾಡಿದರು. ರಾಹುಲ್ ಗಾಂಧಿಯವರು ಹಾವೇರಿ ಪಾರ್ಲಿಮೆಂಟ್ ಚುನಾವಣೆ ಉದ್ಘಾಟನೆ ಮುಗಿಸಿ ಹುಬ್ಬಳ್ಳಿಗೆ ಬಂದಿದ್ದರು. ಆವಾಗ ಎಲ್ಲರನ್ನು ಕರೆದು ಮಾತಾಡೋಕೆ ಹೇಳಿದರು. ನಾನು ರಾಹುಲ್ ಗಾಂಧಿಯವರು ನೇರವಾಗಿ ಹೇಳಿದೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕ ನಾಟ್ ಆಲ್ ಬಹುತೇಕ ಲೀಡರ್ಗಳು ಮತ್ತು ಕಾರ್ಯಕರ್ತರು ರಾಜಕೀಯವಾಗಿ ನಿಮ್ಮ ಜೊತೆ ಇದ್ದಾರೆ, ಸಾಂಸ್ಕೃತಿಕವಾಗಿ ತಾತ್ವಿಕವಾಗಿ ಅವರು ಬಿ ಜೆ ಪಿ ಜೊತೆ ಇದ್ದಾರೆ. ಕಾಂಗ್ರೆಸ್ಸಿನ ಬಹುತೇಕ ಕಾರ್ಯಕರ್ತರು ಮತ್ತು ಲೀಡರ್ಸ್ ರಾಜಕೀಯವಾಗಿ ನಿಮ್ಮ ಜೊತೆ ಇದ್ದಾರೆ. ಇವತ್ತಿಲ್ಲ ನಾಳೆ ನನಗೆ ಪರಿಷತ್ ಸ್ಥಾನ ಸಿಕ್ಕಿತ್ತು, ಇವತ್ತಿಲ್ಲ ನಾಳೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ಬೋದು, ಇವತ್ತಿಲ್ಲ ನಾಳೆ ಏನೋ ಆಗ್ಬೋದು ಅಂತಕ್ಕಂಥ ರೀತಿ ಒಳಗೆ ಅವರು ನಿಮ್ಮ ಜೊತೆ ಇದ್ದಾರೆ ಹೊರತು ಫಿಲಾಸಫಿಕಲಿ ಕಾಂಗ್ರೆಸ್ಸಿನ ತತ್ವ ಏನಿದೆ, ಮೂಲ ತತ್ವ, ಅದು ನಿಮ್ಮ ಜೊತೆ ಇಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಅಲ್ಲಿ ಕೇಡರ್ ಬೇಸನ್ನು ತಯಾರು ಮಾಡ್ದೇ ನೀವು ಈ ಕೋಮುವಾದಿಗಳನ್ನ ಫ್ಯಾಸಿಸ್ಟನ್ನು ಕೌಂಟರ್ ಮಾಡೋಕ್ಕಾಗೋದಿಲ್ಲ. ಈ ಫ್ಯಾಸಿಸಮ್ ಎಲ್ಲಿ ಪಸರಿಸ್ತಾ ಇದೆ ಅಂದರೆ ಗಾಂಧಿ ಭವನದಲ್ಲೆಲ್ಲ, ಹಳ್ಳಿಗಳ ಹೋಟೆಲ್ಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲಿ, ಹಳ್ಳಿಗಳ ಕಟ್ಟೆ ಮೇಲೆ, ಅಲ್ಲಿ ಅವರು ಸುಳ್ಳುಗಳನ್ನು ದಬಾಯಿಸಿ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಕೌಂಟರ್ ಮಾಡೋಕ್ಕೆ ನಿಮ್ಮ ಕಾರ್ಯಕರ್ತರಿಲ್ಲ. ಪಾಪ ಇದು ಬಿದ್ದಟ್ಟು ನಮ್ಮ ಕಾರ್ಯಕರ್ತರು, ಸಾಹಿತಿಗಳು ಇವು ಪ್ರಯತ್ನ ಮಾಡ್ತಾ ಇದ್ದಾವೆ, ಹೊಡೆದು ಹೊಡೆಸ್ಕೊತವೆ, ಬಡಿದು ಬಡಿಸ್ಕೊತವೆ. ಇವರು ಸಂಕಟಕ್ಕೆ ಬಿದ್ದು ಮೋದಿನ ವಿರೋಧ ಮಾಡ್ತಾರೆ, ಕಾಂಗ್ರೆಸ್ನವ್ರು ಮಾಡೋದಿಲ್ಲ. ಆಮೇಲೆ ಮೀಡಿಯಾಗಳಲ್ಲಿ ಚರ್ಚೆಗೆ ಹೋದಾಗ, ಟಿ ವಿಗಳಲ್ಲಿ ಚರ್ಚೆಗೆ ಹೋದಾಗ ನಾವು ಅವರು ಏನು ಮಾಡಿರ್ತಾರೆ, ಈ ಸುವರ್ಣ ಟಿ ವಿ ಅಂತ ರಾಜೀವ್ ಚಂದ್ರಶೇಖರ್ ಟಿ ವಿ, ಅವರು ಒಬ್ಬರನ್ನ ಕಮ್ಯುನಿಸ್ಟರ್ನ, ಒಬ್ಬರನ್ನ ಕಾಂಗ್ರೆಸ್ನವ್ರನ್ನ ಕರೆದು ಆ ಎಲ್ಲ ಬಿ ಜೆ ಪಿ ಎ ಬಿ ಪಿ ಬಜರಂಗ್ ದಳದವ್ರನ್ನ ಕರೆದಿರ್ತಾರೆ. ಅಲ್ಲಿ ನಾವು ಚರ್ಚೆ ಮಾಡುವಾಗ ನಾವು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇರ್ತೀವಿ, ಕಾಂಗ್ರೆಸ್ನವ್ರು ಸುಮ್ಮನೆ ಇರ್ತಾರೆ. ನಾನು ಆ ಗ್ಯಾಪ್ ಬಿಟ್ಟಾಗ ಅಡ್ವರ್ಟೈಸ್ಮೆಂಟ್ ಬಂದಾಗ ಕೇಳ್ತಾ ಇದ್ದೀನಿ, ಏನು ಸರ್ ನಾಳೆ ನೀವು ಬಿ ಜೆ ಪಿಗೆ ಹೋಗೋರ್ದಿರಾ, ಯಾಕೆ ಸುಮ್ಮನೆ ಆರೋಪ ಮಾಡಿ ನಾನು ನಾಳೆ ನನ್ನ ಬಾಗಿಲನ್ನು ಕ್ಲೋಸ್ ಮಾಡ್ಕೋಬೇಕು ಅಂತದಿದೆಯಾ, ಹೇಳಿ ಹೆಂಗಿದ್ರಿ ಅಂತ ಹೇಳ್ತೀವಿ. ಅಂದರೆ ಇವತ್ತು ಆರ್ ಎಸ್ ಎಸ್ ಅದೊಂದು ಮೆಷಿನರಿ, ಕಾಂಗ್ರೆಸ್ಸು ಒಂದು ಮೆಷಿನರಿನ ರೂಪಿಸದೇ ಇದ್ದರೆ ಇಂಥ 1000 ಸಮಾವೇಶ ಮಾಡಿದರೂ ನೀವು ಉದ್ಧಾರ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ಮನವಿ ಮಾಡ್ಕೋತೇನೆ, ಮತ್ತು ದೇವಿಯವರು ಈಗಾಗಲೇ ಹಲವಾರು ಸಂಘಟನೆಗಳನ್ನು ಗ್ರೌಂಡ್ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವ್ರಿಗೆ ಸಮಸ್ಯೆ ಏನು ಅಂತಂದರೆ, ಅವರು ಕೇವಲ ರಾಜಕೀಯ ಸ್ಥಳೀಯ ರಾಜಕಾರಣದ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಇರೋದ್ರಿಂದ ಈ ಫ್ಯಾಸಿಸಮನ್ನು ಥಿಯರಿ, ಆ ವರ್ಕ್ ಸ್ಟೈಲು ಅವರಿಗೆ ಅರ್ಥ ಆಗೋದಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ಜಿಲ್ಲೆಗಳಲ್ಲಿ ಈ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಎಷ್ಟೇ ಸಣ್ಣವರಿರಲಿ, ಅವರಿಗೆ ಈ ಆರ್ ಎಸ್ ಎಸ್ನ ಪ್ರತಿಯೊಂದು ಹೆಜ್ಜೆ ಅರ್ಥ ಆಗ್ತದೆ. ಕಮ್ಯುನಿಸ್ಟ್ ಕಾರ್ಯಕರ್ತರಿಗೆ ಅದು ಅರ್ಥ ಆಗ್ತದೆ. ಸೊ ಅವ್ರನ್ನ ಜೊತೆ ಕೂಡ್ಕೊಂಡು ಅವ್ರ ಚಿಂತನೆಗಳು, ಅವ್ರು ನಿಮ್ಮ ಶಕ್ತಿ ಎರಡನ್ನೂ ಸೇರಿಸಿ ಅಲ್ಲಿಂದ ಅದನ್ನು ಕೌಂಟರ್ ಮಾಡಿದರೆ ನಾವು ಅವ್ರನ್ನ ಎದುರಿಸೋಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಒಂದು. ಕೊನೆಯದಾಗಿ, ಈಗಲೂ ಮಾನ್ಯ ದಿನೇಶ್ ಗುಂಡೂರು ಅವರು ಅಧ್ಯಕ್ಷ ಆಗಿದ್ದು ದೇವಿಯವರು ಆ ಬಾಲಬುರಿಯಲ್ಲಿ ಮೀಟಿಂಗ್ ಕರೆದಾಗ, ಆಮೇಲೆ ಸಿದ್ದರಾಮಯ್ಯ ಅವರು ಆ ರಾಹುಲ್ ಗಾಂಧಿ ಅವರು ಕರೆದು ಮೀಟಿಂಗಲ್ಲಿ ಇದ್ದರು ಹೇಳಿದ್ದೀನಿ, ಆವತ್ತು ದಿನೇಶ್ ಗುಂಡೂರು ಅವರು ಇದ್ದರು, ನೀವು ರೈತ ಚಳವಳಿ, ದಲಿತ ಚಳವಳಿ ಮತ್ತು ಈ ಕಮ್ಯುನಿಸ್ಟ್ ಚಳವಳಿಗಳನ್ನು ಕಾಂಗ್ರೆಸ್ಗೆ ಬೆಂಬಲ ಮಾಡೋಕ್ಕೆ ಹುಟ್ಟಿದ್ದಾರೆ ಅಂಥೇಳಿ ತೊಗೋಬೇಡಿ. ಬಿ ಜೆ ಪಿನ ತೋರಿಸಿ, ಗುಮ್ಮ ತೋರಿಸಿ, ನೋಡಿ ಬಿ ಜೆ ಪಿ ಬರ್ತದೆ, ನೀವು ಬೆಂಬಲ ಕೊಡಿ.
ನೀವು ಅಧಿಕಾರಕ್ಕೆ ಬಂದಾಗ ಎಷ್ಟು ಮಂದಿಗೆ ಈ ಶಿಕ್ಷಣನ ಇದು ಮಾಡಿದಿರಿ? ಒಬ್ಬರನ್ನಾದರೂ ಸಾಹಿತಿ ಚಿಂತಕರನ್ನ ದಲಿತರನ್ನ ಚಳವಳಿಗಾರನ ರೈತರನ್ನ ವಿಧಾನ ಪರಿಷತ್ತಿಗೆ ತೊಗೊಂಡು ಹೋಗಿದ್ದೀರಾ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಿದ್ದೀರಾ? ಇಲ್ಲ. ಆ ಕಾರಣಕ್ಕಾಗಿ ಇದೊಂದು ಪೊಲಿಟಿಕಲ್ ರಾಜಕೀಯ ನಡೆ ಆಗಬೇಕು. ಮುಂದಿನ ದಿನಗಳಲ್ಲಿ ಹಿಂದಿನ ಥರ ಅಲ್ಲ. ಅವರು ಎಲ್ಲ ಮೆಷಿನರಿಗಳನ್ನು ತಮ್ಮ ಕೈ ಹಾಕಿದ್ದಾರೆ, ಎಲ್ಲ ಸಾಂಸ್ಕೃತಿಕ ಮೆಷಿನರಿಗಳನ್ನು ಇವತ್ತು ವಶಪಡಿಸ್ಕೊಂಡಿದ್ದಾರೆ, ಸಾಹಿತ್ಯ ಪರಿಷತ್ತನ್ನು ವಶಪಡಿಸ್ಕೊಂಡಿದ್ದಾರೆ, ಅಕಾಡೆಮಿಗಳನ್ನು ವಶಪಡಿಸ್ಕೊಂಡಿದ್ದಾರೆ, ಟ್ರಸ್ಟ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ, ಎಲ್ಲ ಸಾಂಸ್ಕೃತಿಕ ಟ್ರಸ್ಟ್ಗಳನ್ನು ಎಲ್ಲವನ್ನು ವಶಪಡಿಸ್ಕೊಂಡಿದ್ದಾರೆ. ಯಾವ್ಯಾವ ಡೆಮಾಕ್ರೆಟಿಕ್ ಸ್ಪೇಸ್ ಇತ್ತೋ ಆ ಎಲ್ಲ ಸ್ಪೇಸ್ಗಳನ್ನು ಅವರು ವಶಕೊಂಡಿದ್ದಾರೆ. ನೀವು ಕಾಂಗ್ರೆಸ್ನವರು ನಿಮ್ಮ ಅಧಿಕಾರ ಹೋದ ಮೇಲೆ ಬಸ್ಸನ್ನು ಅಲ್ಲೇ ಬಿಟ್ಟು ಇಳಿದು ಹೋಗಿಬಿಡ್ತೀರಿ. ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವ್ರೇನು ಮಾಡ್ತಾರೆ, ತಾವು ಅಧಿಕಾರದಿಂದ ಹೋದ್ರೂ ಈ ಬಸ್ ಯಾವ ಕಡೆ ಹೋಗ್ಬೇಕಂತ ತೀರ್ಮಾನ ಮಾಡಿ ಹೋಗ್ತಾರೆ, ಅಂದರೆ ಆ ಡ್ರೈವರ್ನು ಸರಿ ಮಾಡಿ ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ನಾನು ಇದಕ್ಕೆ ನಿಮಗೊಂದು ಇತಿಹಾಸ ಇದೆ. ರಾಹುಲ್ ಗಾಂಧಿಯವ್ರಿಗೆ ಅವತ್ತು ಹೇಳಿದೆ ನಾನು, ನೋಡಿ ಲ್ಯಾಂಡ್ ಟು ದಿ ಟಿಲ್ಲರ್ ಅನ್ನೋದು ನಿಮ್ಮದೇನೆ, ಉಳುವನಿಗೆ ಭೂಮಿ ಕಾನೂನು ನೀವು ತಂದವರು. 2012 ಭೂ ಸ್ವಾಧೀನ ಕಾನೂನಿಗೆ ತಿದ್ದುಪಡಿ ತಂದು ರೈತರನ್ನ ಉಳಿಸಿದವರು ನೀವು, ಕಾಂಗ್ರೆಸ್ನವರು. ಅಫ್ಕೋರ್ಸ್ ಯು ಪಿ ಎ ಸರ್ಕಾರ ಇತ್ತು, ಕಮ್ಯುನಿಸ್ಟ್ ನಿಮಗೆ ಬೆಂಬಲ ಕೊಟ್ಟಿದ್ದರು, ಉಳಿಸಿದವರು ನೀವು. ಇದನ್ನು ಹೇಳೋಕ್ಕೆ ಏನು ಹೋಗಿದೆ, ಜನರಿಗೆ ಹೇಳಿ. ಸೊ ರೈತ ವಿರೋಧಿ ಸರ್ಕಾರ ಇದು ಮೋದಿದು, ಕಾರ್ಮಿಕ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. ಇದನ್ನು ಕ್ಯಾಂಪೇನನ್ನು ನೀವು ಮಾಡಬೇಕು, ನಾವು ಮಾಡಬೇಕು. ಆ ಕ್ಯಾಂಪೇನನ್ನು ಮಾಡಿದಾಗ ಮಾತ್ರ ನಾವು ಅವ್ರನ್ನ ಎದುರಿಸೋಕ್ಕೆ ಸಾಧ್ಯ. ಈ ಸದ್ಯ ಈ ಒಂದು ಯಾತ್ರೆ ಏನಿದೆ, ಹಿಂದೆ ಗಾಂಧೀಜಿಯವರು ಆರಂಭ ಮಾಡಿರ್ತಕ್ಕಂಥ ದಂಡಿ ಯಾತ್ರೆ ಸ್ಥಳದೊಳಗೆ ಅವರು ಆ ಒಂದು ಸ್ವಾಭಿಮಾನ ಸ್ವಾವಲಂಬನೆ ಹಿನ್ನೆಲೆಯಲ್ಲಿ ದಂಡಿ ಯಾತ್ರೆಯನ್ನು ಮಾಡಿದರೆ, ಇವತ್ತು ಇದನ್ನು ನಾವು ಒಂದು ಜಾತ್ಯತೀತೆ ರಾಷ್ಟ್ರೀಯ ಐಕ್ಯತೆ, ರಾಷ್ಟ್ರೀಯ ಐಕ್ಯತೆ ಜೋಡೋ ಅನ್ನೋದು ರಾಷ್ಟ್ರೀಯ ಐಕ್ಯತೆಗೆ ಭಾಳ ಮುಖ್ಯ. ಸೊ ಆ ಹಿನ್ನೆಲೆಯಲ್ಲಿ ಈ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸೋಕ್ಕೆ ಮತ್ತು ದಲಿತರು, ರೈತರು, ಕಾರ್ಮಿಕರು, ಎಲ್ಲ ಜನಸಮೂಹದ ಮೂಲಭೂತ ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ನಾವು ಹೊರಟಿದ್ದೀವಿ ಅಂತಕ್ಕಂಥ ಮೆಸೇಜನ್ನು ಇದಕ್ಕೆ ಕೊಡಬೇಕು. ಅದಕ್ಕೆ ಎಲ್ಲ ಚಳವಳಿಗಳನ್ನು ತಾವು ಪರ್ಸ್ನಲ್ಲಾಗಿ ಲೆಫ್ಟ್ ಪಾರ್ಟಿಗಳು, ದಲಿತ ಚಳವಳಿಗಳು, ರೈತ ಚಳವಳಿಗಳು, ಮಹಿಳಾ ಚಳವಳಿ ನಾಯಕರನ್ನು ಒಂದು ಕಡೆ ಸೇರಿಸಿ ಅವ್ರ ಮೂಲಕ ನೀವು ಈ ಆಂದೋಲನವನ್ನು ಮುಂದುವರಿಸಬೇಕು ಅಂತ.